ಮುಖ್ಯಮಂತ್ರಿಗಳ ಸಹಿತ ಅವ್ರ ಮನೆ ನೋಡ್ಲಿಕ್ಕೆ ಭೂಮಿ ನೋಡ್ಲಿಕ್ಕೆ ಬಂದು ಹೋದ್ರು. ಇವತ್ತಿನ ದಿನ ಯೂನಿವರ್ಸಿಟಿ ಕೃಷಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳ ಸಹಿತ ಅಲ್ಲಿ ಬಂದು ಅವರು ಅಭ್ಯಾಸ ಮಾಡ್ತಾರೆ. ಮನೆಯದು ಮನೆಯನ್ನು ನಿಜವಾಗಲು ಒಂದು ಶಿವನ ಮನೆ, ಅಲ್ಲಿರ್ತಕ್ಕಂಥ ತಾಯಂದಿರು ಅವ್ರ ತಂದೆಯವರು ಒಂದು ಪುಣ್ಯತಿಥಿ ಮಾಡ್ತಾರೆ. ವರ್ಷ 10,000 ಮಂದಿ ಪ್ರಸಾದ ಕೊಡ್ತಾರೆ. ಒಂದು 20 ಜನ ಸ್ವಾಮೀಜಿ ಅವರು ಮನೆಗೆ ಹೋಗಿರ್ತಾರೆ. ಬಹಳ ದೊಡ್ಡ ಡಿಗ್ರಿ ಅವರಲ್ಲ, ಅದು ಕರ್ನಾಟಕ ಸರ್ಕಾರ ಯಡಿಯೂರಪ್ಪನವರು ಒಂದು 20 ಮಂತ್ರಿ ಒಂದು 50 ಜನ ಸ್ವಾಮೀಜಿ ಅವ್ರು ಬಂದು ಕೃಷಿ ಪಂಡಿತ ಅಂತ ಅವ್ರು ಸತ್ಕಾರ ಮಾಡಿ ಪ್ರಶಸ್ತಿ ಕೊಟ್ಟರು. ನಾವು ಅಧ್ಯಾತ್ಮ ದೇವರು ಅದಂತೂ ನಮ್ಮ ಭಾರತ ದೇಶದಾಗ ನಮ್ದು ನಮ್ಮ ಒಳಗೈತಾರೆ ಒಳಗೆ ಹೊರಗೆ ಕೆಲವಂಥ ಜಗತ್ತಿನಲ್ಲಿ ಒಳ್ಳೆ ಒಳ್ಳೆಯವರು ನಡೆದಲ್ಲ, ಮಾರ್ಗದಲ್ಲಿ ನಡೆದ ಒಳ್ಳೆಯವರು ಆಗಿಸಲು ಇಂಥವ್ರನ್ನ ಕರೆಸಬೇಕಾಗ್ತದೆ. ಬಹಳ ದೊಡ್ಡ ವ್ಯಕ್ತಿ, ಬಹಳ ದೊಡ್ಡ ಮನೆತನ, ಬಹಳ ಒಳ್ಳೆಯ ಸಂಸ್ಕಾರ ಮನೆತನ. ಮತ್ತೊಮ್ಮೆ ಎಲ್ಲರಿಗೆ ಅವರಿಗೆ ಕೋಟಿಗಟ್ಟಲೆ ರಾಸಾಯನಿಕ ಗೊಬ್ಬರ ಕೋಟಿಗಟ್ಟಲೆ ಗಳಿಸಿ ಮಾಡಿ ಅನ್ನ ಕಳಿಸ್ತಾರೆ. ಆ 30 ತನಕ ಬಂದರು ಸಹಿತ ಮಂದಿಗೆ ಅಮೃತ ಅಂತ ಅನ್ನ ಮುಗಿಸುವಂತ ಕೋಟಿಗಟ್ಟಲೆ ಸಾರ ತಲೆ ಮೇಲೆ ತಗೊಂಡ ಕಷ್ಟಪಟ್ಟ 1,000 ಮನೆಗಳಿಗೆ ಒಳ್ಳೆ ಅನ್ನ ಕೊಡ್ತಕ್ಕಂಥ ಒಂದು ಒಳ್ಳೆ ವ್ಯಕ್ತಿ ಆಗಿರೋದು ಎಲ್ಲರಿಗೆ ಅವ್ರ ಮನೆ ತನಕ ಚಪ್ಪಾಡಿತಕ್ಕರಿ ಅವ್ರ ಮಾತನ್ನು ಹೇಳಿ ನಮಸ್ಕಾರ. ತಮ್ಮೆಲ್ಲರಿಗೆ ಶರಣು ಶರಣಾರ್ಥಿಗಳು. ಓಂ ಬಸವ ಗುರು ಲಿಂಗಾಯ ನಮಃ. ನಮ್ದೊಂದು ಕಿರು ಪರಿಚಯ ಇತ್ತು, ಅಪ್ಪಗಳು ಹೇಳ್ಯಾರು. ನಮ್ದು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಸೇಗುಣಸಿ ಗ್ರಾಮ, ಕೃಷ್ಣಾ ನದಿ ದಂಡಿಗಿರುವಂಥ ನಮ್ಮ ಊರ. ಅಲ್ಲಿ ನಾವು ತೋಟದಲ್ಲೇ ಮನೆ ಮಾಡಿಕೊಂಡು ಮಾವುಗಳು ಒಳಗಳು ಕೂಡ ಒಂದು 35 ಜನ ಮನೆಯಲ್ಲೇ ಇರೋದು.